नमस्कार वीक्षकरे मोगवार्तेगे स्वागत नानु भूमिका गांधी ई होत्तिन अपडेट्स ನ್ಯಾಯಮೂರ್ತಿ ಸದಾಶಿವ ಅವರು ರಚಿಸಿರುವ ಆಯೋಗವು ಅವೈಜ್ಞಾನಿಕವಾಗಿದ್ದು ಈ ವರದಿಯ ವಿರುದ್ಧ ಬೆಂಗಳೂರಿನಲ್ಲಿ ಜನವರಿ 10ರಂದು ರಾಜ್ಯದ ಎಲ್ಲ ಕುರುಮಾ ಕೊರಚ ಭೋವಿ ಲಂಬಾಣಿ ಸಮುದಾಯದವರಿಂದ ಸದಾಶಿವ ಆಯೋಗ ವರದಿ ಜಾರಿಗೆ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಕೊಲಂಬೋ ಸಮುದಾಯದ ಮುಖಂಡರುಗಳು ತುಮಕೂರಿನಲ್ಲಿ ತಿಳಿಸಿದರು. ನಗರದ ಗಾರ್ಡನ್ ರಸ್ತೆಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಸದಾಶಿವ ಆಯೋಗ ವರದಿ ಜಾರಿಗೆ ವಿರುದ್ಧವಾಗಿ ಪೂರ್ವಭಾವಿ ಸಭೆ ನಡೆಸಿ ಅಭಿಪ್ರಾಯಗಳನ್ನು ಚರ್ಚಿಸಿ ಪ್ರತಿಭಟನೆಗೆ ತಯಾರಿ ನಡೆಸಿದ್ದೇವೆ ಎಂದರು. ಬಂಜಾರ ಸಮುದಾಯದ ರಾಜ್ಯಾಧ್ಯಕ್ಷ ತಿಪ್ಪಸ್ವಾಮಿ ನಾಯಕ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ಸಮುದಾಯದ ಮುಖಂಡ ಉಮೇಶ್ ಅವರುಗಳು ಮಾತನಾಡಿ, ನ್ಯಾಯಮೂರ್ತಿ ಸದಾಶಿವ ಅವರು ರಚಿಸಿರುವ ಆಯೋಗವು ಅವೈಜ್ಞಾನಿಕವಾಗಿದ್ದು ಬಿಜೆಪಿ ಸರ್ಕಾರ ಇದನ್ನು ಜಾರಿ ಮಾಡಲು ಹುನ್ನಾರ ನಡೆಸುತ್ತಿದ್ದು ಹಿನ್ನೆಲೆಯಲ್ಲಿ ನಾವು ಇದನ್ನು ಜಾರಿಗೊಳಿಸಲು ಬಿಡುವುದಿಲ್ಲವೆಂದು ಈ ವೇಳೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಏನು ಈ ಸರ್ಕಾರ ಸದಾಶಿವ ಆಯೋಗವನ್ನು ಜಾರಿ ಮಾಡಬೇಕಾಗಿದೆ, ಅದರ ವಿರುದ್ಧವಾಗಿ 99% SCಗಳೇನಿದ್ದೇವೆ ನಾವು, ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಬರುವ ಜನವರಿ 10ನೇ ತಾರೀಕು ಒಂದು ಬೃಹತ್ ಮಟ್ಟದ ರ್ಯಾಲಿಯನ್ನು ಪ್ರತಿರೋಧವನ್ನು ಒಡ್ಡಬೇಕು ಅಂತೇಳಿ ನಾವೆಲ್ಲ ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ಕನಿಷ್ಠ ಒಂದೊಂದು ಜಿಲ್ಲೆಯಿಂದ 50,000 1 ಲಕ್ಷವರೆಗೂ ಜನಸಂಖ್ಯೆ ಸೇರಬೇಕು ಅಂತೇಳಿ ನಾವೊಂದು ಏನು ಹಿರಿಯರೆಲ್ಲ ನಮ್ಮ ರಾಜ್ಯದ ನಮ್ಮ ಸ್ವಾಮೀಜಿ ಜಗದ್ಗುರುಗಳು, ಸೇವಾಲಾಲ್ ಜಗದ್ಗುರುಗಳು, ಎಲ್ಲ ಜಗದ್ಗುರುಗಳು ನಿಶ್ಚಯ ಅದರಂತೆ ನಾವು ಬೆಂಗಳೂರಲ್ಲಿ ಬರುವ 10ನೇ ತಾರೀಕು ಜನವರಿ 10ನೇ ತಾರೀಕು ಲಕ್ಷಾಂತರ ಜನಸಂಖ್ಯೆ ಸೇರಿ ಸದಾಶಿವ ಆಯೋಗದ ಆಯೋಗವನ್ನು ಯಥಾವತ್ತಾಗಿ ಜಾರಿ ಮಾಡಬಾರ್ದು, ಯಾವುದೇ ಕಾರಣಕ್ಕೆ ಯಥಾವತ್ತಾಗಿ ಸದಾಶಿವ ಆಯೋಗವನ್ನು ಜಾರಿ ಮಾಡಬಾರ್ದು ಅಂತೇಳಿ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜನವರಿ 10 ತುಮಕೂರಿಂದ ಜನ ಹೋಗ್ತೀರಾ? ತುಮಕೂರಿಂದ ಕನಿಷ್ಠ ಒಂದು ಲಕ್ಷ ಜನ ಹೋಗ್ಬೇಕು ಅಂತ, ತುಮಕೂರು ಜಿಲ್ಲೆಯಿಂದ 1 ಲಕ್ಷ ಜನ ಹೋಗ್ಬೇಕು ಅಂತ ನಮ್ಮ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ಸೇರ್ಕೊಳ್ತೀರಾ? ಬೆಂಗಳೂರಲ್ಲಿ ರೈಲ್ವೆ ಸ್ಟೇಷನ್ ಹತ್ರ, ಅಲ್ಲಿಂದ ಪ್ರಾರಂಭವಾಗಿ ಫ್ರೀಡಂ ಪಾರ್ಕ್. ಆಲ್ರೆಡಿ ಮುಖ್ಯಮಂತ್ರಿಗಳಿಗೆ ಇಲ್ಲ ಇಲ್ಲ ಮೆಮೊರಾಂಡಮ್ ಇಲ್ಲ, ನಾವು ಪ್ರತಿಭಟನೆ ಅಷ್ಟೇ, ಸದಾಶಿವ ಆಯೋಗವನ್ನು ಜಾರಿ ಮಾಡಬಾರ್ದು ಅಂತ ಪ್ರತಿಭಟನೆ. ಆಯ್ತು, ನಿಮ್ಮ ನೇತೃತ್ವ ಯಾರು ಹೋಗ್ತಾರೆ ಬೆಂಗಳೂರಿನಲ್ಲಿ? ಸ್ವಾಮೀಜಿಗಳು ಜಗತ್ಪದ ತಾರಾಪುರಿಯಲ್ಲಿ ಆಸ್ಪದವಾಗಿದೆ. ಈ ವಿಚಾರವಾಗಿ ನಾವು ಜನವರಿ 10ನೇ ತಾರೀಕು ಏನು ಲಂಬಾಣಿ ಭೋವಿ ಪರಮ ಕೊರತೆ ಇನ್ನಿತರ ಎಲ್ಲ ಸಮುದಾಯದ ಜಾತಿಗಳು ಸೇರಿ ಪರಮ ಪೂಜ್ಯ ಇಮ್ಮಡಿ ಸಿದ್ದರಾಘವೇಶ್ವರ ಸ್ವಾಮೀಜಿ ಮತ್ತು ಸರ್ದಾರ್ ಶಿವಲಾಲ್ ಸ್ವಾಮೀಜಿ ಹಾಗೂ ಎಲ್ಲ ಸಮುದಾಯದ ಸ್ವಾಮೀಜಿಗಳ ಒಂದು ದಿವ್ಯ ನೇತೃತ್ವದಲ್ಲಿ ನಾವು ಬೆಂಗಳೂರು ಮೆಜೆಸ್ಟಿಕ್ನಲ್ಲಿ ದೊಡ್ಡ ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್. ಹಾಗಾಗಿ ಇವತ್ತು ನಾವು ತುಮಕೂರು ಜಿಲ್ಲೆಯಲ್ಲಿ ಇನ್ನಿತರ ರಾಜ್ಯದ ಎಲ್ಲ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಹೋಬಳಿ ಮಟ್ಟಗಳಲ್ಲಿ ಈಗಾಗಲೇ ಹೋರಾಟದ ರೂಪುರೇಷೆಗಳು ಪ್ರಾರಂಭವಾಗಿದೆ. ಈ ಹೋರಾಟದ ರೂಪುರೇಷೆಗಳಲ್ಲಿ ಇವತ್ತು ತುಮಕೂರು ಜಿಲ್ಲೆಯಲ್ಲೂ ಕೂಡ ಎಲ್ಲ ಸಮಾಜದ ಎಲ್ಲ ಗುರಿಯರು ಸೇರಿ, ಹೋರಾಟಗಾರರು ಸೇರಿ ಇವತ್ತು ಒಂದು ರೂಪುರೇಷೆಯನ್ನು ಮಾಡ್ಕೋತಾ ಇದ್ದೀವಿ. ಯಾವುದೇ ಸರ್ಕಾರ ಸದಾಶಿವ ಆಯೋಗವನ್ನು ಜಾರಿ ಮಾಡಿದರೂ ಕೂಡ ಆ ಸರ್ಕಾರದ ವಿರುದ್ಧವಾಗಿ 99 ಜಾತಿಗಳು ನಿಲ್ತವೆ. ನಾವು ಉಗ್ರವಾದ ಹೋರಾಟ ಮಾಡ್ತೀವಿ, ನಮ್ಮ ಹಿರಿಯರು ಹೇಳಿದಂಗೆ ರಕ್ತದಲ್ಲಿ ಪ್ರಧಾನಮಂತ್ರಿಗೆ ಪತ್ರವನ್ನು ಬರೀತೀವಿ. ಸದಾಶಿವ ಆಯೋಗ ವರದಿಯು ಅವೈಜ್ಞಾನಿಕವಾಗಿದ್ದು ಹಾಗೂ ಹಾಸ್ಯಾಸ್ಪದವಾಗಿದ್ದು ಈ ಪ್ರತಿಭಟನೆಯ ನೇತೃತ್ವವನ್ನು ಇಮ್ಮಡಿ ಪುಲಕೇಶಿ ಸ್ವಾಮೀಜಿ, ಸಂತ ಸೇವಲಾಲ್ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದ್ದು ಆಯೋಗ ವರದಿ ಜಾರಿ ಮಾಡಲು ನಾವು ಬಿಡುವುದಿಲ್ಲ ಎಂದರು. ಪೂರ್ವಭಾವಿ ಸಭೆಯಲ್ಲಿ ಬಂಜಾರ ಸಮುದಾಯದ ಮುಖಂಡ ವಾಸುದೇವ್, ಮಹಾನಗರ ಪಾಲಿಕೆ ಸದಸ್ಯ ಮಂಜುನಾಥ್, ಕೋರಮ ಸಮುದಾಯದ ಮುಖಂಡ ಲೋಕೇಶ್ ಸ್ವಾಮಿ, ದಿನಾನಾಯ್ಕ್, ಜೀರಾನಾಯ್ಕ್, ಜರಾನಾಯ್ಕ್ ಸೇರಿದಂತೆ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಶಿರಾ ರಸ್ತೆಯ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆಯ ವತಿಯಿಂದ ಕೀಲು ಮತ್ತು ಮೂಳೆ ವಿಭಾಗದಿಂದ ಜನವರಿ 7ರಂದು ರಾಜ್ಯ ಮಟ್ಟದಲ್ಲಿ ಕೀಲು ಮತ್ತು ಮಂಡಿ ಬದಲಾವಣೆ ಬಗ್ಗೆ ವಿಚಾರ ಸಂಕಿರಣ ಮತ್ತು ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು ಶ್ರೀದೇವಿ ಆಸ್ಪತ್ರೆ ಕೀಲು ಮತ್ತು ಮೂಳೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿಎಂ ಮುರಳೀಧರ್ ತಿಳಿಸಿದರು. ನಂತರ ಮಾತನಾಡಿದ ಅವರು, ನಮ್ಮಲ್ಲಿ ಮಂಡಿ ಮತ್ತು ಸೊಂಟದ ಕೀಲು ಬದಲಾವಣೆ ಶಸ್ತ್ರಚಿಕಿತ್ಸೆಗಳನ್ನು ಅತ್ಯಾಧುನಿಕ ತಂತ್ರಜ್ಞಾನ ಉಪಯೋಗಿಸಿ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುತ್ತೇವೆ. ಇದು ಅತ್ಯಂತ ಕಠಿಣವಾದ ಶಸ್ತ್ರಚಿಕಿತ್ಸೆಯಾಗಿದ್ದು ಇದನ್ನು ಕಲಿಯಲು ತುಂಬಾ ಸಮಯ ಮತ್ತು ಅನುಭವ ಬೇಕಾಗಿರುತ್ತದೆ ಎಂದರು. ಇದೊಂದು ಅತ್ಯಂತ ಕಷ್ಟಕರವಾದ ಸರ್ಜರಿ,
ನಮ್ಮ ವೈದ್ಯಕೀಯ ಕಾಲೇಜಿನಲ್ಲಿ ಈ ಅತ್ಯಂತ ಕಷ್ಟಕರ ಚಿಕಿತ್ಸೆಯನ್ನು ಅತ್ಯಾಧುನಿಕ ಸೌಲಭ್ಯಗಳು ಉಪಕರಣಗಳನ್ನು ಉಪಯೋಗಿಸಿಕೊಂಡು ಸುರಕ್ಷಿತವಾಗಿ ನಡೆಸಿಕೊಂಡು ಬಂದಿರುತ್ತೇವೆ. ಈಗಾಗಲೇ ನಾವು ಹಲವಾರು ಕಷ್ಟಕರವಾದ ಸೊಂಟದ ಮೂಳೆ ಕೀಲು ಬದಲಾವಣೆ, ಉದರ ಕೀಲು ಬದಲಾವಣೆ, ಮಂಡಿಯ ಕೀಲು ಬದಲಾವಣೆ ಮತ್ತು ಹಲವಾರು ಕೀಲುಗಳ ಬದಲಾವಣೆಯನ್ನು ನಡೆಸಿ ಅತ್ಯಂತ ಯಶಸ್ವಿಯಾಗಿ ರೋಗಿಗಳು ಸಂತೋಷದಾಯಕವಾಗಿರುತ್ತಾರೆ. ನಾವು ನಮ್ಮ ಕೀಲು ಮತ್ತು ಮೂಳೆ ವಿಭಾಗದಿಂದ ಶ್ರೀಧರ್ ಮೆಡಿಕಲ್ ಕಾಲೇಜ್ ವತಿಯಿಂದ ಈ ಒಂದು ಕಷ್ಟಕರವಾದ ಸರ್ಜರಿಯನ್ನು ಹೇಗೆ ಸುಲಲಿತವಾಗಿ ಎಲ್ಲರಿಗೂ ತಿಳಿಯಪಡಿಸಬೇಕು, ಹೇಗೆ ಹೇಳಿಕೊಳ್ಳಬೇಕೆಂದು ವಿಚಾರ ಮಾಡಿದಾಗ ನಾವು ನಮ್ಮ ತಂಡದೊಂದಿಗೆ ಚರ್ಚಿಸಿ ಇದಕ್ಕೆ ಏನಾದರೂ ಒಂದು ಯೋಜನೆ ರೂಪಿಸಬೇಕೆಂದು ಮನವರಿತು ಒಂದು ಯೋಜನೆಯನ್ನು ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ಅದರ್ಸ್ ಫ್ಯಾಕಲ್ಟಿ ಜೊತೆ ಜನವರಿ 7ರಂದು ಕೀಲು ಮತ್ತು ಮಂಡಿ ಬದಲಾವಣೆ ಬಗ್ಗೆ ವಿಚಾರ ಸಂಕಿರಣ ಮತ್ತು ಕಾರ್ಯಾಗಾರದಲ್ಲಿ ರಾಷ್ಟ್ರಮಟ್ಟದಲ್ಲಿ ಖ್ಯಾತಿ ಗಳಿಸಿರುವ ಹಿರಿಯ ಸರ್ಜನ್ಗಳಾದ ಡಾಕ್ಟರ್ ರಮಾ ಕಿಂಕರ್ ಮುಖ್ಯಸ್ಥರು ಹಾಗೂ ಕೀಲು ಬದಲಾವಣೆ ಸರ್ಜನ್ ಆರ್ಟಿಮಿಸ್ ಆಸ್ಪಿಟಲ್ ಗುರುಗ್ರಾಮ ಹರಿಯಾಣ ಮತ್ತು ಡಾಕ್ಟರ್ ಕೌಶಿಕ್ ರೆಡ್ಡಿ ಹಿರಿಯ ಸರ್ಜನ್ ಅಪೋಲೋ ಹೆಲ್ತ್ ಸಿಟಿ ಹೈದರಾಬಾದ್ ಇವರುಗಳು ಆಗಮಿಸುತ್ತಿದ್ದಾರೆ. ಮಂಡಿ ಬದಲಾವಣೆಯ ವಿಚಾರ ಸಂಕಿರಣ ಮತ್ತು ಕಾರ್ಯಾಗಾರ. ಕಾರ್ಯಾಗಾರ ಅಂದರೆ ನಾವು ಏನು ಸರ್ಜರಿ ಮಾಡ್ತೀವೋ ಅದನ್ನ ಒಂದು ಮಾಡೆಲ್ ರೂಪದಲ್ಲಿ ಮಾಡಿ ವಿದ್ಯಾರ್ಥಿಗಳಿಗೆ ತೋರಬೇಕು. ಈ ದಿನದ ಕಾರ್ಯಾಗಾರ ಮತ್ತು ಸಿಎಂಇಯ ವಿಶೇಷತೆ ಏನೆಂದರೆ ಕರ್ನಾಟಕದ 10 ಹಲವು ಜಿಲ್ಲೆಗಳಿಂದ ಪ್ರತಿಷ್ಠಿತ ರಾಷ್ಟ್ರದಲ್ಲಿ ಸರ್ಜನ್ಸ್ಗಳಾದಂತಹ ಸುಮಾರು 30ಕ್ಕೂ ಅಧಿಕ ಫ್ಯಾಕಲ್ಟಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಮತ್ತು ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿರುವಂತಹ ಹಿರಿಯ ಸರ್ಜನ್ಗಳಾದಂತಹ ಡಾಕ್ಟರ್ ರಾಮಕಿಂಕರ್ ಝಾ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರು ಆರ್ಟಿಮಿಸ್ ಹಾಸ್ಪಿಟಲ್ ಗುರುಗ್ರಾಮ ನಹದೇವಿ ಇಲ್ಲಿಂದ ಆಗಮಿಸುತ್ತಿದ್ದಾರೆ. ಮತ್ತೊಬ್ಬ ಹಿರಿಯ ಸರ್ಜನ್ ಆದಂತಹ ಡಾಕ್ಟರ್ ಕೌಶಿಕ್ ರೆಡ್ಡಿ ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞರು ಅಪೋಲೋ ಆಸ್ಪತ್ರೆ ಹೈದರಾಬಾದ್ ಇಲ್ಲಿಂದ ನುರಿತವಾದ ಈ ಸರ್ಜನ್ಸ್ಗಳು ಬಂದು ನಮ್ಮ ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಉಲಿನಾಯ್ಕರ್, ಗೌರವಾನ್ವಿತ ಅತಿಥಿಗಳಾಗಿ ಡಾಕ್ಟರ್ ಚಂದ್ರಶೇಖರ್ ಎಚ್ಎಸ್, ಮಾಜಿ ಮುಖ್ಯಸ್ಥರು ಸಂಜಯ್ ಗಾಂಧಿ ಟ್ರಾಮಾ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆ ಮತ್ತು ಮಾಜಿ ಅಧ್ಯಕ್ಷರು ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ಸ್ನ ಇವರುಗಳು ಈ ಕಾರ್ಯಾಗಾರದಲ್ಲಿ ಅತ್ಯಂತ ಅನುಭವಿತ ಹಿರಿಯ ಸರ್ಜನ್ಗಳಿಗೆ ಸನ್ಮಾನವನ್ನ ನಡೆಸಲಾಗುವುದು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀದೇವಿ ಆಸ್ಪತ್ರೆ ಕೀಲು ಮತ್ತು ಮೂಳೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿಎಂ ಮುರಳೀಧರ್, ಡಾಕ್ಟರ್ ಅಕ್ಬರ್ ಇಕ್ರಮ್ ಅಹಮದ್, ಡಾಕ್ಟರ್ ಅಬ್ದುಲ್ ಖಾದರ್, ಡಾಕ್ಟರ್ ಲಿಖಿತ್, ಡಾಕ್ಟರ್ ಕಾಂತರಾಜು ಹಾಗೂ ಮುಂತಾದವರು ಭಾಗವಹಿಸಿದ್ದರು. ಅಮೋಕ್ ಟಿವಿ ತುಮಕೂರು. ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದಿಂದ 2022-23 ಸಾಲಿಗೆ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ರಾಗಿ ಖರೀದಿಸಲು ಪಟ್ಟಣದ ಎಪಿಎಂಸಿ ಯಾರ್ಡ್ನಲ್ಲಿ ಖರೀದಿ ಕೇಂದ್ರಕ್ಕೆ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ಮೂಲಕ ಖರೀದಿ ಕೇಂದ್ರಗಳಲ್ಲಿ ಅಗ್ರಿಕಲ್ಚರ್ ಇಲಾಖೆ ಸಿಬ್ಬಂದಿ ಮತ್ತು ಖರೀದಿ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ 11 ಖರೀದಿ ಕೇಂದ್ರ ಪ್ರಾರಂಭ ಮಾಡಲಾಗುತ್ತಿದೆ. ಪೂರ್ಣ ಒಣಗಿಸಿದ ಹಾಗೂ ಸ್ವಚ್ಛಗೊಳಿಸಿದ ಉತ್ತಮ ಗುಣಮಟ್ಟದ ರಾಗಿ ಮಾತ್ರ ಸ್ವೀಕಾರ. ಗ್ರೇಡರ್ಗಳಿಂದ ದೃಢೀಕರಿಸಿ ರಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದರೆ ತಿರಸ್ಕರಿಸುವುದು. ಕೃಷಿ ಇಲಾಖೆಯ ರೈತರ ಪ್ರೂಫ್ ಗುರುತಿನ ಚೀಟಿ ಸಂಖ್ಯೆ ಕಡ್ಡಾಯ ಎಂದರು. ಎಪಿಎಂಸಿ ಖರೀದಿ ಅಧಿಕಾರಿ ನಂಜಪ್ಪ ಮಾತನಾಡಿ, ಪ್ರತಿ ಕ್ವಿಂಟಾಲ್ಗೆ ಬೆಂಬಲ ಬೆಲೆಯಾಗಿ 3578 ಖರೀದಿ. ಖರೀದಿ ಅಧಿಕಾರಿಯಿಂದ ಕಡ್ಡಾಯವಾಗಿ ಗ್ರೀನ್ ಆಚರ್ ಪಡೆಯುವುದು. ಕಡ್ಡಾಯವಾಗಿ ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಖಾತೆಗೆ ಎನ್ಪಿಸಿಐ ಸೀಡಿಂಗ್ ಆಕ್ಟಿವ್ ಮಾಡಿಸುವುದು. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಎಕರೆಗೆ ಕನಿಷ್ಠ 10 ಕ್ವಿಂಟಾಲ್ನಿಂದ ಗರಿಷ್ಠ 20 ಕ್ವಿಂಟಾಲ್ ವರೆಗೆ ಖರೀದಿ ಮಾಡಲಾಗುವುದು ಎಂದರು. ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ 1,69,839 ಕ್ವಿಂಟಾಲ್ಗೆ ಈಗಾಗಲೇ ರೈತರು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ನೋಂದಣಿ ಮಾಡಿಕೊಂಡಿರ್ತಕ್ಕಂತ ರೈತರಿಂದ ಕೂಡಲೇ ನಾವು ಖರೀದಿ ಪ್ರಕ್ರಿಯೆಯನ್ನ ಈ ತಿಂಗಳಿಂದ ಈಗ ಮೊದಲ ವಾರದಲ್ಲೇ ನಾವು ಖರೀದಿಯನ್ನ ಮಾಡ್ತಾ ಇದ್ದೀವಿ. ಸೊ ಒಟ್ಟು
ಈಗಾಗಲೇ ನಮಗೆ ಈಗ ರೈತರುಗಳಿಗೆ ನಾವು ಮೊದಲು ಗಂಡಿ ಬ್ಯಾಗ್ ಬದಲು ಅವ್ರಿಗೆ ಸರ್ಕಾರದಿಂದ ಹಣವನ್ನು ಕೊಡ್ತಾ ಇದ್ವಿ. ಆದರೆ ಕಳೆದ ಬಾರಿಯಿಂದ ಸರ್ಕಾರದ ವತಿಯಿಂದನೆ ಅವರಿಗೆ ಗೋಣಿ ಚೀಲಗಳನ್ನು ನಾವು ಕೊಟ್ಟು ಅದರಲ್ಲಿ ನಮ್ಮ ಫುಡ್ ಗ್ರೇನ್ಸ್ ರಾಗಿಯನ್ನು ತುಂಬಿಕೊಂಡು ಖರೀದಿ ಕೇಂದ್ರಕ್ಕೆ ಬರಬೇಕು ಅಂತ ಹೇಳಿ ಕಳೆದ ಬಾರಿಯಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಗೋಣಿ ಚೀಲಗಳು ಇನ್ನು 2-3 ದಿನದಲ್ಲಿ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಸರಬರಾಜು ಆಗ್ತಾ ಇದೆ. ಸರಬರಾಜು ಆದ ನಂತರ ನೆಕ್ಸ್ಟ್ ಒಂದು ಸೋಮವಾರದಿಂದ ನಾವು ಖರೀದಿಯನ್ನು ಎಲ್ಲ ಖರೀದಿ ಕೇಂದ್ರಗಳಲ್ಲಿ ನಾವು ಪ್ರಾರಂಭಿಸ್ತೇವೆ. ಸೊ ಈ ಜಿಲ್ಲೆಯಾದ್ಯಂತ ನಮ್ಮ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಮಾಡಲಾಗಿದೆ ಸರ್. ಸೊ ಎಲ್ಲ ಖರೀದಿ ಕೇಂದ್ರಗಳಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಗ್ರೇಡರ್ಗಳನ್ನು ನೇಮಕ ಮಾಡಲಾಗಿದೆ ಸರ್, ಮತ್ತು ಹಾಗೆ ಖರೀದಿ ಅಧಿಕಾರಿಗಳನ್ನು ಸಹ ನೇಮಕ ಮಾಡಲಾಗಿದೆ ಸರ್. ಸೊ ಈ ಒಂದು ಕಾರ್ಯಕ್ರಮ ಈ ಒಂದು ಗ್ರೇಟ್ ಪ್ರಮಾಣದಲ್ಲಿ ತೇವಾಂಶ ಇರಬೇಕು, ಮತ್ತು ಮಿಶ್ರಣ ಕಲ್ಲು ಮಿಶ್ರಣ ಇವೆಲ್ಲಕ್ಕೆ ಅದಕ್ಕೆ 1% ಅಷ್ಟೇ ಇದು ಪ್ರಾವಿಷನ್ ಮಾಡಿದರೆ, ಬೇರೆ ಧಾನ್ಯದ ಕಾಳುಗಳು ಏನಾದರೂ ಇದ್ದರೆ ಅದಕ್ಕೆ 1% ಮಾಡಿದ್ದಾರೆ ಸರ್, ಮತ್ತು ಭಾಗಶಃ ಹಾಳಾದಂತಹ ಕಾಳುಗಳು 2% ಇದೆ. ಈ ವೇಳೆ ಆಹಾರ ನಿಗಮದ ಜಂಟಿ ನಿರ್ದೇಶಕ ಮಂಟೇಸ್ವಾಮಿ, ಜಿಲ್ಲಾ ವ್ಯವಸ್ಥಾಪಕ ಶ್ರೀಧರ್, ರಾಗಿ ಖರೀದಿ ಕೇಂದ್ರದ ಅಧಿಕಾರಿ ನಂಜಪ್ಪ, ಉಪ ತಹಸೀಲ್ದಾರ್, ಕೃಷಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ರೈತರುಗಳು ಭಾಗಿಯಾಗಿದ್ದರು. ಚಂದ್ರಶೇಖರ್ ಅಮೋಕ್, ಟಿವಿ ಚಿಕ್ಕನಾಯಕನಹಳ್ಳಿ. ಕೊಳವೆ ಬಾವಿ ಕೊರೆಸಿ ವರ್ಷಗಳೇ ಕಳೆದರೂ ಸಹ ಮೋಟಾರ್ ಪಂಪು ಮತ್ತು ಇನ್ನಿತರ ಪರಿಕರಗಳನ್ನು ನೀಡದೆ ಫಲಾನುಭವಿ ರೈತರೊಬ್ಬರನ್ನ ಕಡೆಗಣಿಸಿರುವ ವಿಚಾರ ಬೆಳಕಿಗೆ ಬಂದಿದ್ದು, ಅಧಿಕಾರಿಗಳ ಅವಕೃಪೆಗೆ ಒಳಗಾದ ಭೀಮನಬೀಡು ಗ್ರಾಮದ ರೈತ ಮಲಿಯಯ್ಯ ಕೃಷಿ ಚಟುವಟಿಕೆ ನಡೆಸಲು ಪರಿಕರಗಳಿಲ್ಲದೆ ಪರದಾಡುತ್ತಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಭೀಮನಬೀಡು ಗ್ರಾಮದ ರೈತ ಮಲಿಯಯ್ಯ 2017-18 ಸಾಲಿನಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಕೊಳವೆ ಬಾವಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಇದಾದ ಬಳಿಕ ಮಲಿಯಯ್ಯ ಫಲಾನುಭವಿಯಾಗಿ ಆಯ್ಕೆಯೂ ಆಗಿದ್ರು. ತದನಂತರ ಆಯ್ಕೆಯಾದಂತಹ ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆಸಿ ವಿದ್ಯುತ್ ಸಂಪರ್ಕದ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಮೋಟಾರ್ ಪಂಪು ಇನ್ನಿತರ ಪರಿಕರಗಳನ್ನು ನೀಡಿಲ್ಲ ಎಂದು ರೈತ ಮಲಿಯಯ್ಯ ಮಗ ಮಲ್ಲಿಕಾರ್ಜುನ್ ಆರೋಪಿಸಿದ್ದಾರೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಕೊಳವೆ ಬಾವಿ ನಮಗೆ ಮಂಜೂರಾಗಿತ್ತು, ಮಂಜೂರಾಗಿ ಕೊಳವೆ ಬಾವಿ ಕೊರೆದಿರುತ್ತದೆ. ಸದರಿ ಕೊಳವೆ ಬಾವಿಗೆ ಪಂಪು ಮೋಟ್ರು ಅಳವಡಿಸಿಕೊಂಡಿರಲಿಲ್ಲ, ಮತ್ತು ವಿದ್ಯುತ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. 3 ವರ್ಷ ಆಗಿದೆ ಕೊಳವೆ ಬಾವಿ ಕೊರೆದು, ಯಾವುದೇ ರೀತಿ ಪಂಪು ಮೋಟ್ರ್ ಕೊಡದೆ ಹಂಗೆ ಬಿದ್ದಿದೆ. ಪಂಪು ನಮಗೆ ಅವಕಾಶ ಕೊಟ್ಟಿಲ್ಲ, ಸ್ವಲ್ಪ ಸಲಹೆಗಳನ್ನು ಕೊಟ್ಟಿದೆ. ನಾವು ಅದನ್ನ ವ್ಯವಸಾಯಕ್ಕೆ ಏನು ಉಪಯೋಗ ಬಳಸೋಕ್ಕಾಗದೆ ಹಂಗೆ ವೇಸ್ಟ್ ಆಗಿದೆ. ಅದನ್ನೇ ನಿಮಗೆ ನಾವು 6 ವರ್ಷದಿಂದ ಅರ್ಜಿ ಸಲ್ಲಿಸ್ಕೊಬಂದು 17-18 ನಮಗೆ ಮೇಡಮ್ ಅವರು ಸೆಲೆಕ್ಟ್ ಮಾಡಿ ಕೊಟ್ಟಾಗ ಆ ಬೋರಲ್ಲಿ ಒಳ್ಳೆ ನೀರಂತೂ ಬಂತು. ಅದಕ್ಕೆ ದೊರಕದ ಪಂಪು ಮೋಟ್ರ್ ಭಾಗ್ಯದಿಂದ ನಾವು ನೀರಾವರಿ ಸೌಲಭ್ಯ ಮಾಡದೆ ಹಂಗೆ ಬಿದ್ದಿದೆ, ವಿಫಲರಾಗಿದ್ದೇವೆ. ನೀರಾವರಿ ಫಸಲು ಮಾಡುವ ಮೂಲಕ ರೈತಾಪಿ ವರ್ಗ ಸ್ವಾವಲಂಬಿ ಜೀವನ ನಡೆಸಲು ಸರ್ಕಾರ ತಂದಿರುವ ಯೋಜನೆಗಳಲ್ಲಿ ಭಾರೀ ಅನ್ಯಾಯವಾಗ್ತಿದೆ. ಅರ್ಹ ಫಲಾನುಭವಿಗಳ ಆಯ್ಕೆಯಲ್ಲಿಯೂ ಮೋಸ ಮಾಡಲಾಗ್ತಿದೆ. ಇದರಿಂದ ರೈತಾಪಿ ವರ್ಗಕ್ಕೆ ಭಾರೀ ಪೆಟ್ಟು ನೀಡಿದಂತಾಗಿದೆ ಎಂದು ಹಿರಿಯ ರೈತರೊಬ್ಬರು ಕಳವಳ ವ್ಯಕ್ತಪಡಿಸಿದ್ದಾರೆ. ಆ ರೀತಿಯಾಗಿ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು, ನಾವು ಸುತ್ತ 3 ವರ್ಷದಿಂದ ಎಲ್ಲ ಅಧಿಕಾರಿಗಳನ್ನು ಫೀಲ್ಡ್ ಆಫೀಸರ್ ಎಂದು ಹಿಡಿದು DMO AD ಎಲ್ಲರೂ ಬೆಂಗಳೂರಿಂದ ಮೈಸೂರು ಎಲ್ಲ ವಿಭಾಗ ಅಧಿಕಾರಿಗಳಿಗೂ ಫೋನ್ ಮಾಡಿ ಕರೆ ಮಾಡಿ ಎಲ್ಲ ಹೇಳಿದ್ವಿ, ಕೊಡ್ತೀವಪ್ಪ ರೈಟು ಯಾವ ವ್ಯವಸ್ಥೆಯಿಂದ ಅಡಿ ಕಾಂಟ್ರಾಕ್ಟ್ ಕೊಡ್ತಾ ಇಲ್ಲ, ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ನಿಮಗೆ ಪಂಪು ಮೋಟ್ರು ಅಂತ ಹೇಳ್ಕೊಂಡೇ ಬರ್ತಾರೆ ಹೊರತು ಅಧಿಕಾರಿಗಳು ಮಾತ್ರ ವರ್ಗಾವಣೆ ಆಗ್ತಾರೆ. ನಮಗೆ ಯಾವುದೇ ರೀತಿ ಸೌಲಭ್ಯಗಳು ಪಂಪು ಮೋಟ್ರ್ ಬಂದಿರೋದಿಲ್ಲ. ಅದರಿಂದ ನಮಗೆ ನಾವು ವಿಫಲರಾಗಿ ಅದು ದಿಕ್ಕು ಚೋತೆ ಅಂತ ಆಗಿದ್ದೇವೆ. ನಾವು ಈ ರೀತಿ ಮಾಧ್ಯಮದವರಿಂದ ಬಂದಿದ್ದೀವಿ, ಏನು ಮಾಡೋಕ್ಕೆ ವ್ಯವಸ್ಥೆ. ಒಟ್ಟಾರೆಯಾಗಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅರ್ಹ ಫಲಾನುಭವಿಗಳ ಪಟ್ಟಿಯಲ್ಲಿ ರೈತ ಮಲಿಯಯ್ಯ ಅವರ ಹೆಸರಿದ್ರೂ ಸಹ ಪರಿಕರಗಳನ್ನ ನೀಡದೆ ಸತಾಯಿಸುತ್ತಿರೋದು ಅನುಮಾನಗಳಿಗೆ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ರೈತನ ಸಮಸ್ಯೆಯನ್ನು ಬಗೆಹರಿಸಿ ಮೋಟಾರ್ ಪರಿಕರಗಳನ್ನು ಪೂರೈಸಲು ಮುಂದಾಗಬೇಕಷ್ಟೆ. ಶಿವಕುಮಾರ್, ದೇವರಹಳ್ಳಿ, ಅಮೋಕ್, ಟಿವಿ, ಗುಂಡ್ಲುಪೇಟೆ. ಕೋಲಾರ ಮಾವು ಬೆಳೆಗಾರರ ಸಂಯುಕ್ತ ಹೋರಾಟ ಸಮಿತಿ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಮುಂದೆ ರೈತರಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರಿಂದ ಬೆಳೆ ವಿಮೆ ಕಂಪನಿಗಳು ವಿಮೆ ಕಟ್ಟಿಸಿಕೊಂಡು ಬೆಳೆ ನಷ್ಟವಾದಂತಹ ಸಮಯದಲ್ಲಿ ವಿಮೆಯನ್ನು ನೀಡಲಾಗುತ್ತದೆ ಎಂದು ಭರವಸೆ ನೀಡಿದರು.
ಆದರೆ ಮಾಂಡೋಸ್ ಚಂಡಮಾರುತದಿಂದ ಮಾವು ಹಾಗೂ ಇತರ ಬೆಳೆಗಳು ಭಾರಿ ನಷ್ಟವಾಗಿದ್ದು ವಿಮೆ ನೀಡಬೇಕಾಗಿದ್ದ ಕಂಪನಿಗಳು ನಾಪತ್ತೆಯಾಗಿವೆ. ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಗಮನ ಹರಿಸುತ್ತಿಲ್ಲವೆಂದು ರೈತರು ಆರೋಪಿಸಿ ಕಳೆದ ಡಿಸೆಂಬರ್ 8ರಂದು ಶ್ರೀನಿವಾಸ್ಪುರ ತಾಲೂಕು ಬಂದ್ ಮಾಡಿದ ಸಮಯದಲ್ಲಿ 7 ದಿನಗಳಲ್ಲಿ ಕಂಪನಿಗಳು ಹಾಗೂ ರೈತರ ಜೊತೆ ಸಭೆ ಕರೆಯುವುದಾಗಿ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದರು. ಜಿಲ್ಲಾ ಸಂಯುಕ್ತ ಹೋರಾಟ ಸಂಸ್ಥೆ ನೇತೃತ್ವದಲ್ಲಿ ಇವತ್ತು ಶ್ರೀನಿವಾಸಪುರ ನಗರದಲ್ಲಿ ಬೃಹತ್ ಮೆರವಣಿಗೆ ಮತ್ತು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಮಾವು ಬೆಳೆಗಾರರ ಸಮಸ್ಯೆಗಳ ಪರಿಹಾರಕ್ಕಾಗಿ ತಾಲೂಕು ಜಿಲ್ಲಾ ಮಟ್ಟದ ಹೋರಾಟಗಳನ್ನು ನಡೆಸಲಾಗಿದೆ. ಡಿಸೆಂಬರ್ 8ನೇ ತಾರೀಕು ಶ್ರೀನಿವಾಸಪುರ ಬಂದ್ ಅನ್ನು ಮಾಡಲಾಗಿತ್ತು. ಬಂದ್ ಮಾಡುವಂತ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ನಮ್ಮನ್ನ ಮನವೊಲಿಸಿ ಬಂದನ್ನ ಹಿಂಪಡೆಯಬೇಕು. 10 ದಿನಗಳಲ್ಲಿ ಶ್ರೀನಿವಾಸಪುರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ತೋಟಗಾರಿಕಾ ಸಚಿವರು ಮತ್ತು HDFC ಇರುಗೋ ಕಂಪನಿಯ ಮ್ಯಾನೇಜರ್ ಡೈರೆಕ್ಟರ್ ಆಗಿದ್ದಾರೆ, ಅವ್ರನ್ನ ಜಂಟಿ ಸಭೆ ಮಾಡಿ ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ಮುಂದಾಗ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಕೂಡ 25 ದಿವಸಗಳಾದರೂ ಕೂಡ ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಮುಂದಾಗಲಿಲ್ಲ. ಹಾಗಾಗಿ ಈ ಸಮಸ್ಯೆಯ ಪರಿಹಾರಕ್ಕಾಗಿ ನಾವಿವತ್ತು ಎಲ್ಲ ರೈತರಿಗೂ ಇನ್ಸೂರೆನ್ಸ್ ಕಂಪನಿಯಿಂದ ಏನು ಕೊಡಬೇಕಾಗಿತ್ತು ಆ ಹಣವನ್ನ ಕೂಡಲೇ ಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಎರಡನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಬೆಲೆ ನಷ್ಟ ಪರಿಹಾರ ಎಲ್ಲ ರೈತರಿಗೂ ಕೊಡಬೇಕು ಅಂತೇಳಿ ಈ ಒಂದು ಬಂದನ್ನ ಮಾಡಲಿಕ್ಕೆ ಮುಂದಾಗಿದ್ದೇವೆ ಸರ್. ನಡತೆ ಸರಿ ಇಲ್ಲದ ಕಾರಣ ಇವತ್ತು ಏನು HDFC ಕಂಪನಿಯವರು ಮತ್ತೆ ರೈತರ ಮಧ್ಯೆ ಆಗಿರ್ತಕ್ಕಂತ ವಂಚನೆಯಿಂದ ರೈತರಿಗೆ ವಂಚನೆ ಮಾಡಿರುವ ಕಂಪನಿಯ ವಿರುದ್ಧ ನಾವು ಪ್ರತಿಭಟನೆಗಳನ್ನು 2 ತಿಂಗಳಿಂದ ಮಾಡ್ತಾ ಇದ್ರು ಸಹ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದೆ ಅವರ ಬೇರೆ ಕೆಲಸಗಳ ಕಾರ್ಯಗಳ ನಿಮಿತ್ತದಲ್ಲಿದ್ದಾರೆ. ರೈತರ ಕಷ್ಟ ಆಲಿಸದೇ ಇರೋದ್ರಿಂದ ಇವತ್ತು ಅವರ ವಿರುದ್ಧ ಇವತ್ತು ಧ್ವನಿ ಎತ್ತಿ ತಾಲೂಕು ಕಚೇರಿಯ ಮುತ್ತಿಗೆ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ಈ ಇಷ್ಟು ರೈತರು 1-3 ತಿಂಗಳಿಂದ ಹೋರಾಟಗಳನ್ನು ಮಾಡ್ತಾ ಇದ್ರು ಸಹ ಅದಕ್ಕೆ ಬೆಲೆ ಕೊಡದೆ ರೈತರನ್ನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಜಿಲ್ಲಾಡಳಿತದ ವಿರುದ್ಧ ತಾಲೂಕು ಆಡಳಿತದ ವಿರುದ್ಧ ಇವತ್ತು ಈ ತಾಲೂಕು ಕಚೇರಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದುವರೆಗೂ ಸಭೆಯನ್ನು ಕರೆಯದ ಕಾರಣ ತಾಲೂಕು ಕಚೇರಿ ಮುಂದೆ ಮಾವು ಬೆಳೆಗಾರರ ಸಂಯುಕ್ತ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಇನ್ನು ಪ್ರತಿಭಟನೆ ವೇಳೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ರೈತರು ಕುಳಿತುಕೊಳ್ಳಲು ಬ್ಯಾರಿಕೇಡ್ಗಳನ್ನು ತೆಗೆಯುವಂತೆ ಪೊಲೀಸರಿಗೆ ಮನವಿ ಮಾಡಿದರು. ಈ ವೇಳೆ ಕೆಲಕಾಲ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. 1-2 ತಿಂಗಳುಗಳಿಂದ ಕುಡಿಯುವ ನೀರಿಲ್ಲದೆ ಶ್ರೀನಿವಾಸ್ಪುರ ತಾಲೂಕಿನ ಚಲ್ದಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಟ್ಟ ಗ್ರಾಮಸ್ಥರು ಪರದಾಟ ನಡೆಸುತ್ತಿದ್ದಾರೆ. ಗ್ರಾಮದ ಕೊಳವೆ ಬಾವಿ ಕೆಟ್ಟು ನಿಂತು ತಿಂಗಳುಗಳಾದರೂ ಸರಿಪಡಿಸದೆ ಅಧಿಕಾರಿಗಳು ಹಾಗೂ ಸದಸ್ಯರು ತಾತ್ಸಾರ ಮನೋಭಾವ ತೋರುತ್ತಿದ್ದಾರೆಂದು ಗ್ರಾಮಸ್ಥರು ದೂರಿದ್ದಾರೆ. ಪಂಚಾಯಿತಿಯ ಉಪಾಧ್ಯಕ್ಷರ ತವರಿನಲ್ಲೇ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು ರಾಜಕೀಯ ದುರುದ್ದೇಶದಿಂದ ಗ್ರಾಮಸ್ಥರು ಪರದಾಡುವಂತಾಗಿದೆ. ఎలాంటే వాళ్ళకి వీళ్ళకి పెట్టాక మేము జనాలే కదా మాకు వచ్చి అడుగుతారు వాళ్ళు మీరు పోయి అది ఇది చెప్పిండారా అని చెప్పి దానికోసము మాకు మాత్రం నీళ్ళు కావాలా అంతేకాని ఆనంద్ ఏమో తీసిండాడు రిపేర్ చేసాకేమో పోయిండాడు వద్దని చెప్పిండారు వాళ్ళు ఆయప్ప కలకుండా ఉండిపోయిండాడు దానికోసం మేమేం చేసాక అయ్యేది అయ్యలేదు దానికోసము మాకు నీళ్ళు కావాలా అంతే. ಸರ್ ನನ್ನೇ ಯಾರೋ ಈ ಆ ಪಾರ್ಟಿ ಅವರು ಯಾರೋ ಗಲಾಟೆ ಮಾಡಿದ್ರಂತೆ ನೀರು ಅದು ಮಿಷಿನ್ ಎತ್ತಬಾರ್ದಂತ ಆ ಮಿಷಿನ್ ಯಾಕೆ ಎತ್ತಿಲ್ಲ ಅಂತ ಅವರು ಮೆಂಬರ್ಸ್ ಇದ್ರು ಇದು ಮಾಡಿಕೊಂಡು ನೀರಿಗೆ ಸವಲತ್ತು ಮಾಡಬೇಕು ಮಕ್ಕಳಿಗೆ ಸ್ಕೂಲ್ಗೆ ಹೋಗಬೇಕಾಗುತ್ತೆ ಒಂದು ಕುಡಿಯೋಕೆ ನೀರಿಗೆ ಯಾವ ತಂದ್ರೂ ನಮಗೆ ನೀರು ಕಷ್ಟ ಆಗೋದಿಲ್ಲ ಸರ್ ಚಿರಂಡಿದು ಸ್ವಲ್ಪ ಗಲಾಟೆ ಇತ್ತು ಸರ್ ಚಿರಂಡಿದು ಏನು ಸ್ವಲ್ಪ. ಹಾಗಾಗಿ ಅಧಿಕಾರಿಗಳು ಹಾಗೂ ಸದಸ್ಯರ ವಿರುದ್ಧ ಗ್ರಾಮಸ್ಥರು ಚೀಮಾರಿ ಹಾಕಿದ್ದು ಕೊಳವೆ ಬಾವಿ ರಿಪೇರಿ ಹೆಸರಿನಲ್ಲಿ ಹಣವನ್ನು ಲೂಟಿ ಮಾಡುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಕುಡಿಯುವ ನೀರು ಒದಗಿಸದೇ ಇದ್ದರೆ ಪಂಚಾಯಿತಿಗೆ ಮುತ್ತಿಗೆ ಹಾಕುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಸರ್ ನಮಗೆ ನೀರು ಜಾಸ್ತಿ ಕೊರತೆ ಆಗಿದೆ ನಮ್ಮೂರಲ್ಲಿ 1 ತಿಂಗಳಾಯ್ತು ಬೋರ್ ಕೆಟ್ಟೋಗಿ ಯಾರು 1 ತಿಂಗಳಾಯ್ತು ನಮ್ಮ ಬೀದಿಯಲ್ಲಿ ಬೋರ್ ಕೆಟ್ಟದಾಗಿ ನಮಗೆ ನೀರಿನ ಸವಲತ್ತಾಗಬೇಕಾಗಿದೆ ನಮಗೆ ಬಡವರಿದ್ದಾರೆ
ಶ್ರೀಮಂತ ಇದ್ದಾರೆ, ಏನ್ ಮಾಡಕ್ಕೂ ಆಗ್ತಾ ಇಲ್ಲ. ನಮ್ಗೆ ಇರೋವರು ತಗೊಂಡ್ ಬಂದ್ಬಿಡ್ತಾರೆ, ಟ್ಯಾಂಕರ್ ತಗೊಂಡ್ ಬರ್ತಾ ಇದಾರೆ, ಹಾಕೊಳ್ತಾ ಇದಾರೆ. ಬೇರೆಯವರು ಹಳ್ಳಿ ಜನ ಇರೋದು ನಾವು, ನೀವೇನು ಹೆಲ್ಪ್ ಮಾಡ್ಬೇಕು ಅಂತ ನಾವು ಕೋರ್ಕೊಳ್ತಾ ಇದೀವಿ ಸರ್. ಯಾವ ಊರಲ್ಲಿ, ಯಾವ ಗ್ರಾಮ ಪಂಚಾಯತಿಯಲ್ಲಿ? ಚನ್ನಗನಪಲ್ಲಿ ಪಂಚಾಯತಿ ನಮ್ದು, ಹೆಪ್ಪಳ ಗ್ರಾಮ, ಶ್ರೀನಾಥ್ಪುರ ತಾಲೂಕು ನಮ್ದು. ಹೆಪ್ಪಳದಲ್ಲಿ ನಾವು ವಾಸವಾಗ್ತಾ ಇರೋದು. ನಮಗೆ ನೀರಿನ ಕೊರತೆ ಜಾಸ್ತಿ ಆಗಿದೆ ಸರ್, ನಮಗೆ ನೀರಿನ ಸೌಲಭ್ಯ ಮಾಡಬೇಕಾಗಿದೆ ಸರ್. ಮೂರು ಜನ ಮೆಂಬರ್ಸ್ ಇದಾರಲ್ಲ, ಅವ್ರನ್ನ ಕೇಳಿದ್ರ? ಕೇಳಿದ್ದೀವಿ ಸರ್, ಅವರು ನಾಳೆ ಇವತ್ತು ಅಂತ ಇದ್ದಾರೆ. ಯಾರು ಬಂದ್ರು ಬಂದ್ಬಿಟ್ಟು ಹೋಗ್ತಾ ಇದ್ದಾರೆ ಸರ್. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.